back to Rock Mallya's Kitchen. Tumba time nantar naaniga video maarta idene almost 8-9 ತಿಂಗಳು ಆಗಿರಬಹುದು. ಅದಕ್ಕೆ due to various reasons actually ನಾವು ಮನೆ ಶಿಫ್ಟ್ ಮಾಡಿದ್ದೇವೆ. ನೀವು ಇವತ್ತು ನೋಡ್ತಾ ಇರಬಹುದು ಏನು ಹೊಸ ಚಕಾಚಕ ಕಾಣ್ತಾ ಇದೆ. ಹೊಸ ಮನೆಗೆ ಶಿಫ್ಟ್ ಆಗಿ almost ಈಗ ಒಂದು 6-7 ತಿಂಗಳು ಆಯಿತು. ಅದೇ ತರ ನಿಮಗೆ ಒಂದಿನ ಹೋಮ್ ಟೂರ್ ಮಾಡಿಸ್ತೇನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಏನು ಗುಡ್ ನ್ಯೂಸ್ ಅಂತ ಹೇಳಿದ್ರೆ 1200 ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಆಯಿತು. ಚಾನೆಲ್ ಸ್ಟಾರ್ಟ್ ಮಾಡಿ 2020 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಅದರಲ್ಲಿ ಇವಾಗ 1200 ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ಬಾರಿ ಒಂದು ದೊಡ್ಡ ವಿಷಯ. ಸೊ ಆ ಥ್ಯಾಂಕ್ಸ್ ವಿಡಿಯೋ ನಾನೊಂದು ಅಪ್ಕಮಿಂಗ್ ಫ್ಯೂ ವೀಕ್ಸ್ ಅಲ್ಲಿ ಮಾಡಬೇಕಂತಿದ್ದೇನೆ. ಇವತ್ತು ಅದು ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಇವತ್ತೇನಂತ ಹೇಳಿದ್ರೆ ಇವತ್ತೊಂದು ಈಸಿಯಾಗಿರುವಂತಹ ರೆಸಿಪಿ ನಿಮಗೆ ನಾರ್ಮಲಿ ಒಂದು ರೈಸ್ ಒಟ್ಟಿಗೆ ಇಲ್ಲ ದೋಸೆ ಒಟ್ಟಿಗೆ ಇಲ್ಲ ಚಪಾತಿ ಒಟ್ಟಿಗೆ ಯಾವುದ್ರ ಒಟ್ಟಿಗೆ ಒಂದು ಸೈಡ್ಸ್ ಹಾಕಿ ತಿನ್ನುವಂಥ ಡಿಶ್, ಹೆಲ್ದಿ, ಟೇಸ್ಟಿ, ಈಸಿ. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮಗೀಗ ತೋರಿಸ್ಕೊಳ್ತೇನೆ. ಸೊ ನಿಮಗೆ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ದೀರಾ, ಇದು ಇಂಪಾರ್ಟೆಂಟ್. ಇದು ಗೋರಿಕಾಯಿ, ಇದು ಸಾಧಾರಣ ಒಂದು 1/4 ಕಿಲೋ ತಗೊಂಡಿದ್ದೇವೆ. ಗೋರಿಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಮತ್ತು ಮಿಟ್ಕಿ ಸಾಂಗ್ ಅಂತ ಹೇಳ್ತಾರೆ ನಮ್ಮ ಮಂಗಳೂರು ಕಡೆಯಲ್ಲಿ, ಕೊಂಕಣಿಯಲ್ಲಿ ಕೂಡ. ಸೊ ಇದು ನಾವು ಒಂದು ಅಪ್ರಾಕ್ಸಿಮೇಟ್ಲಿ 1/4 ಕಿಲೋ ತಗೊಂಡಿದ್ದೇವೆ. ಇದು ಗ್ರೀನ್ ಗ್ರಾಮ್ ಸೋಕ್ ಮಾಡಿದ್ದು ನಿನ್ನೆ ರಾತ್ರಿ. ಸೊ ನೋಡಿ ಅದಕ್ಕೇನಂತಾರೆ ಬೇರೆ, ಗ್ರೀನ್ ಗ್ರಾಮಿಗೆ ಹೆಸರು ಕಾಳು. ಕರೆಕ್ಟ್, ಓಕೆ, ಹೆಸರು ಕಾಳು. ಇದು ನಾವು ನಿನ್ನೆ ಸೋಕ್ ಮಾಡಿ ಇಟ್ಟಿದ್ದೇವೆ ರಾತ್ರಿ. ಸೊ ಇದೆರಡು ಮೇನ್ ಇಂಗ್ರೀಡಿಯೆಂಟ್ಸ್. ಇದಕ್ಕೀಗ ನೆಕ್ಸ್ಟ್ ಏನೆಲ್ಲ ಬೇಕಂತ ಹೇಳಿದರೆ ನೋಡಿ ನೋಡಿ ಒಂದು ಚಾಪ್ಡ್ ಆನಿಯನ್, ಒಂದು ಚಾಪ್ಡ್ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಡೆಕೋರೇಷನ್ ಮಾಡಲಿಕ್ಕೆ, ಮತ್ತು ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು, ಮತ್ತು ಟರ್ಮರಿಕ್ 1/4 ಟೇಬಲ್ ಸ್ಪೂನ್, ಮತ್ತು ತೆಂಗಿನಕಾಯಿ ತುರಿ ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಸಾಂಬಾರ್ ಪೌಡರ್. ಆ್ಯಕ್ಚುಲಿ ನಾವು ಇದು ಯೂಸ್ ಮಾಡ್ತಾ ಇದ್ದೇವೆ, ಶಕ್ತಿ ಅಂತ ಬ್ರ್ಯಾಂಡ್ ಆಯಿತು, ಭಾರಿ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ, ಸಿಗಲಿಲ್ಲ ಅಂದರೆ ಎನಿ ಯೂಸ್ ಮಾಡ್ಬೋದು ನೀವು. ಇದಿಷ್ಟು. ಮತ್ತು ಮತ್ತು ಲಾಸ್ಟಿಗೆ ಒಗ್ಗರಣೆಗೆ ಹಾಕಲಿಕ್ಕೆ ಒಂದು ರೆಡ್ ಚಿಲ್ಲಿ, ಮತ್ತು ಸಾಸಿವೆ 1/2 ಟೇಬಲ್ ಸ್ಪೂನು, ಮತ್ತು ಇದೆಂತ ಕಡಲೆಬೇಳೆ, ಹಾಂ ಇದು ಕಡಲೆಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೇವೆ. ಮತ್ತು ಉಪ್ಪು ರುಚಿಗೆ ತಕ್ಕಂತೆ, ಮತ್ತು ಒಗ್ಗರಣೆಗೆ ಎಣ್ಣೆ, ಅದೇ ಎಣ್ಣೆ ಅಲ್ಲ ತೆಂಗಿನ ಎಣ್ಣೆ ಯೂಸ್ ಮಾಡಬೇಕು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ. ಸೊ ಅದೇ ಥರ ನಾವೀಗ ಕುಕ್ಕರ್ ತಗೊಂಡಿದ್ದೇವೆ. ಕುಕ್ಕರ್ ಯಾಕಂತ ಹೇಳಿದರೆ ಇದು ಎರಡು ಉಂಟಲ್ಲ, ಇದೆರಡನ್ನು ಒಂದು ವಿಸಿಲ್ ತೆಗಿಬೇಕು. ಅದಕ್ಕೆ ನಾವು ಒಂದು 1/2 ಗ್ಲಾಸ್ ನೀರು ಯೂಸ್ ಮಾಡ್ತಾ ಇದ್ದೇವೆ. ಜಸ್ಟ್ 1/2 ಗ್ಲಾಸ್, ಜಾಸ್ತಿ ಏನು ಕುಕ್ ಮಾಡಲಿಕ್ಕಿಲ್ಲ ಇದು. ಅದಕ್ಕೇನು ಇದು ಹಾಕಿ ಚಾಪ್ ಮಾಡಿದ್ದು, ಮತ್ತು ಹೆಸರು ಕಾಳು ಕೂಡ ಹಾಕಿ. ಏನಿಲ್ಲ, ಭಾರಿ ಸಿಂಪಲ್ ಆ್ಯಕ್ಚುಲಿ. ಮತ್ತು ಅದಕ್ಕೆ 1/2 ಟೇಬಲ್ ಸ್ಪೂನ್ ಉಪ್ಪು. ನೋಡಿ 1/2 ಟೇಬಲ್ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೇವೆ. ಮತ್ತೆ ನೀವು ಉಪ್ಪು ಅಡ್ಜಸ್ಟ್ಮೆಂಟ್ ಮಾಡಿ ಹಾಕೋಬೋದು. ಸೊ ಇದು ಇಷ್ಟನ್ನು ಹಾಕಿ, ಏನಿಲ್ಲ ಸಿಂಪಲ್ ಅಷ್ಟೇ, ಜಾಸ್ತಿ ಇದು ಮಾಡಲಿಕ್ಕಿಲ್ಲ. ಇದಕ್ಕೆ ಮೇಲೆ ಕುಕ್ಕರ್ ಹಾಕಿ ಒಂದು ವಿಸಿಲ್ ತೆಗೆದ್ರೆ ಆಯಿತು ಅಷ್ಟೇ. ಸೊ ಇದು ನಾವೀಗ ಕುಲ್ದಾ ಸಿಮ್ ಮಾಡುವ. ವಾ ಸೂಪರ್. ಇದು ನೋಡಿ ಈಗ ನಾವು ಒಂದು ವಿಸಿಲ್ ತೆಗೆದು ಆಲ್ಮೋಸ್ಟ್ ಕುಕ್ ಆಗಿದೆ ನೋಡಿ. ಓಕೆ, ಈಗ ನಾವು ನೆಕ್ಸ್ಟ್ ಸ್ಟೆಪ್ಪು ಪಲ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ತೆಗೆದು ಸೈಡಲ್ಲಿ ಇಟ್ಟರೆ ಆಯಿತು. ಸೊ ಈಗ ನಾವು ತವ ತಗೊಂಡಿದ್ದೇವೆ. ಸೊ ತವಕ್ಕೆ ನಾವು ಫಸ್ಟ್ ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕಿ ಸ್ವಲ್ಪ. ಓಕೆ, ಅಪ್ರಾಕ್ಸಿಮೇಟ್ಲಿ 2 ಟೇಬಲ್ ಸ್ಪೂನ್ ಆಯಿಲ್. ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ಮೇಲೆ ಅದಕ್ಕೆ ನಾವು ಮಸ್ಟರ್ಡ್ ಆ್ಯಡ್ ಮಾಡಲಿಕ್ಕೆ ಉಂಟು, ಸ್ವಲ್ಪ ಬಿಸಿ ಆಗಲಿ. ಈಗ ಆಯಿಲ್ ಬಿಸಿ ಆಯಿತು. ಇದಕ್ಕೆ ಮಸ್ಟರ್ಡನ್ನು ಹಾಕಿ ಸ್ವಲ್ಪ ಸಾಟೆ ಮಾಡಿ, ಸ್ವಲ್ಪ ಬಿಸಿ ಆಗಲಿ. ಸೊ ಇದೀಗ ನೋಡಿ ಪಟಪಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಇದನ್ನು ಹಾಕಿ ಸ್ವಲ್ಪ ಸಾಟೆ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಅದರೊಟ್ಟಿಗೆ ರೆಡ್ ಚಿಲ್ಲಿಯನ್ನು ಕಟ್ ಮಾಡಿ ಇದು ಕೂಡ ಹಾಕಿ, ಮತ್ತು ಸ್ವಲ್ಪ ಕರಿಬೇವು. ವಾವ್, ದ ಸ್ಮೆಲ್ ಈಸ್ ಸೂಪರ್. ಸೊ ಇದೀಗ ನೋಡ್ತಾ ಇದ್ದೀರಾ ನೀವು, ಇದು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಬೇಕು. ಸೊ ಡಾರ್ಕ್ ಬ್ರೌನ್ ಆದ ನಂತರ ಫಸ್ಟ್ ನೀವು ಆನಿಯನನ್ನು ಹಾಕಿ. ಆನಿಯನ್ ಹಾಕಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆದ ನಂತರ ಟೊಮೆಟೊ. ಇದೊಂದು ಮಿನಿಮಮ್ ಒಂದು ನಿಮಿಷ ಸಾಟೆ ಮಾಡಿ, ಸ್ವಲ್ಪ ಲೈಟ್ ಬ್ರೌನ್ ಆಗ್ತದೆ. ಡಾರ್ಕ್ ಬ್ರೌನ್ ಆಗುವ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಲೈಟ್ ಬ್ರೌನ್. ಮತ್ತು ಫ್ಲೇಮ್ ಉಂಟಲ್ಲ, ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಸೊ ಇದೀಗ ನೋಡಿ ಸ್ವಲ್ಪ ಲೈಟ್ ಬ್ರೌನ್ ಆಯಿತು, ನೋಡ್ತಾ ಇದ್ದೀರಾ ನೋಡಿ ಆನಿಯನ್. ಅದಕ್ಕೀಗ ಟೊಮೆಟೊನ ಆ್ಯಡ್ ಮಾಡಿ. ಸೊ ಟೊಮೆಟೊನ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಇದನ್ನು ಸಾಟೆ ಮಾಡಿ ಅಪ್ರಾಕ್ಸಿಮೇಟ್ಲಿ ಅನದರ್ 1 or 2 minutes, ಸ್ವಲ್ಪ ಮೆಶಿ ಆಗಲಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಂತ ನಾನು ನಿಮಗೆ ಹೇಳ್ತೇನೆ. ಸೊ ಈಗ ನೋಡಿ ಇದು ಒಳ್ಳೆ ಮೆಶಿ ಆಗಿದೆ ಟೊಮೆಟೊ. ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಆಗ ತಗೊಂಡಷ್ಟು ಎಲ್ಲೋ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಸೋಟೆ ಮಾಡಿ ಅದರೊಟ್ಟಿಗೆ ಸ್ವಲ್ಪ ಗರಂ ಇದು ಸಾಂಬಾರ್ ಪೌಡರ್ ಒಂದು ಓಕೆ ಹಾಫ್ ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಸೊ ಇದು ಹಾಕಿ ಫುಲ್ ಮಿಕ್ಸ್ ಮಾಡಿ, ಸ್ವಲ್ಪ ಜಾಸ್ತಿ ಬೇಡ ನೋಡಿ. ಓಕೆ ಇದು ಮಿಕ್ಸ್ ಆಯಿತಲ್ಲ, ಅದರೊಟ್ಟಿಗೆ ಇದು ಇದು ಬಾಯ್ಲ್ ಆಗೋದನ್ನು ಇದೆಲ್ಲ ಇದಕ್ಕೆ ಆ್ಯಡ್ ಮಾಡಿ. ಸೊ ಇದನ್ನೀಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಒಂದು ಫ್ಲೇಮ್ ಹೈಯಲ್ಲಿ ಉಂಟಾಯ್ತಾ ನೋಡಿ ನೋಡಿ ಪರಿಮಳ ಭಾರಿ ಒಳ್ಳೆ ಬರ್ತಾ ಉಂಟು ನೋಡಿ. ಸೊ ಈಗ ನೋಡಿ ನೀವು ಉಪ್ಪು ಖಾರವನ್ನು ಸ್ವಲ್ಪ ಟೇಸ್ಟ್ ಮಾಡಬೇಕಾಗ್ತದೆ, ಸ್ವಲ್ಪ ನೋಡಿ ಸ್ವಲ್ಪ ಸೈಡಲ್ಲಿ ತೆಗೆದು. ಓಕೆ ಪರ್ಫೆಕ್ಟ್ ಆಗಿದೆ, ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಸ್ವಲ್ಪ ನೀವು ಸೋಟೆ ಮಾಡಿ ನೋಡಿ. ಸೋಟೆ ಆಯ್ತಲ್ಲ ನೋಡಿ, ತಗೊಬನ್ನಿ ಇದು ನೋಡಿ. ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಸೋಟೆ ಮಾಡಿ ಆದ ಮೇಲೆ ಅದಕ್ಕೆ ಚಾಪ್ಡ್ ತೆಂಗಿನ ತುರಿ ನೋಡಿ, ಮತ್ತು ನಮ್ಮ ಆಲ್ ಟೈಮ್ ಫೇವ್ರೇಟ್ ಕೊತ್ತಂಬರಿ ಸೊಪ್ಪು, ಇದನ್ನು ಗಾರ್ನಿಶಿಂಗ್ ಮಾಡಿ ಇದನ್ನು ಹಾಕಿ ಒಂದು ಕ್ವಿಕ್ ಸ್ಟರ್ ಕೊಟ್ಟರೆ ಆಯಿತು ನೋಡಿ. ವಾ ಸಾಧಾರಣ ಒಂದು ನಿಮಿಷ ಇದನ್ನು ಸ್ವಲ್ಪ ಹೀಗೆ ಫ್ರೈ ಮಾಡಿ. ಅದೇ ಉಪ್ಪು ಖಾರನ ಸ್ವಲ್ಪ ನಿಮಗೆ ಜಾಸ್ತಿ ಖಾರ ಬೇಕು ಅಂತ ಹೇಳಿದರೆ ನೀವು ಜಾಸ್ತಿ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಬೋದು. ಗ್ರೀನ್ ಚಿಲ್ಲಿ ಪೌಡರ್ ಅಲ್ಲ, ರೆಡ್ ಚಿಲ್ಲಿ ಪೌಡರ್, ಸಾರಿ. ಸೊ ಫೈನಲಿ ಗೋರೆಕಾಯಿ ಹೆಸರು ಕಾಳು ಪಲ್ಯ ರೆಡಿ. ಸೊ ನಿಮಗೆ ಇಷ್ಟ ಆಗಿರ್ಬೋದು ನಾನು ಅಂದ್ಕೊಳ್ತೇನೆ. ಇಷ್ಟ ಆಗಬೇಕಂತ ಹೇಳಿದರೆ ಫಸ್ಟ್ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಬೇಕಾಗ್ತದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಅದು ಹೇಗಾಗಿದೆ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. 99.9% ಒಳ್ಳೆಯದೇ ಆಗಬೇಕು, ಬಟ್ 0.1% ಏನಾದರೂ ಆಚೆ ಈಚೆ ಆಯಿತು ಅಂತ ಹೇಳಿದರೆ ದಯವಿಟ್ಟು ಹಾನೆಸ್ಟ್ ರಿವ್ಯೂವನ್ನು ನೀವು ನನ್ನ ವೀಡಿಯೋದು ಕಾಮೆಂಟ್ ಸೆಕ್ಷನಲ್ಲಿ ಕೊಡಿ. ಯಾಕಂತ ಹೇಳಿದರೆ ಒಳ್ಳೇದಾಯಿತು ಅಂತ ಹೇಳಿದರೆ ಭಾರಿ ಒಳ್ಳೆಯದು, ನಿಮಗದು ಟೇಸ್ಟ್ ಒಳ್ಳೇದಾಗಲಿಲ್ಲ ಅಂತೇಳಿದರೆ ನಾವು ಏನು ಮಾಡಿ ಒಳ್ಳೇದು ಮಾಡ್ಬೋದು ಅದು ಕೂಡ ನಾವು ಅದು ಹೇಳ್ತೀವಲ್ಲ. ಪಾಸಿಟಿವ್ ಕಾಮೆಂಟ್ಸ್ ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ ಆಲ್ವೇಸ್ ವೆಲ್ಕಮ್. ಯಾಕಂದರೆ ನಾವು ಮಿಸ್ಟೇಕ್ ಆದರೆ ನಾವು ಸರಿ ಮಾಡ್ಬೋದಲ್ಲ, ನಾನು ಪ್ರೊಫೆಷನಲ್ ಕುಕ್ಗಳಲ್ಲ. ಸೊ ಅದೇ ಥರ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಬೋದು, ಅವರವರ ಮನೆಯಲ್ಲಿ ಮಾಡ್ಬೋದು. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಗ ನಮ್ಮ ಚಾನಲ್ ಗ್ರೋ ಆಗುತ್ತೆ. ನಿಮಗೆ ನಾನು ಇಂಥ ವಿಡಿಯೋ ಒಳ್ಳೆ ವೀಡಿಯೋಸನ್ನು ತುಂಬ ಕಾಂಟೆಂಟ್ ತರ್ಬೋದು. So see you until next time. Please like, share and subscribe to Rock Mallya's Kitchen. Bye bye.